ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಗರ್ಗ ಅವರ ಅಜ್ಜಿ ಇವತ್ತು ವಿಶ್ವ ದಾಖಲೆ ಆಗಿದೆ ಗುರು ಟಿ ಟ್ವೆಂಟಿ ಹಿಸ್ಟ್ರಿಲೇನೆ ಫಾಸ್ಟೆಸ್ಟ್ ಸೆಂಚುರಿ ಆಗಿದೆ ಇವತ್ತು ಮೂವತ್ತು ಮೂರು ಬಾಲ್ಗೆ ಯಾವ ಮಗನೂ ಕೂಡ ಸೆಂಚುರಿ ಟಿ ಟ್ವೆಂಟಿ ಹಿಸ್ಟ್ರಿಲೇ ಒಡೆದಿಲ್ಲ ಅದನ್ನ ಹೊಡೆದಿದ್ದಾರೆ ನಮೀಬಿಯಾ ತಂಡದ ಇವ್ರ ಹೆಸರಾಳಕ್ಕೆ ನನಗೆ ಸೈಕ್ ಆಗುತ್ತೆ ಗುರು ರಫುಲ್ಲ ಹೆಸರ ಜಾನ್ ನಿಕೋ ಲಾಫ್ಟಿ ಐಟಾನ್ ಅವರು ಮೂರು ಬಾಲಿಗೆ ಸೆಂಚುರಿ ಹೊಡೆದಿದ್ದಾರೆ ಈ ಸೆಂಚುರಿನ ಅದೆಷ್ಟು ಜನ ಆಕ್ಸೆಪ್ಟ್ ಮಾಡ್ಕೊಂತಿರೋ ಮಾಡ್ಕೊಂಡಿರೋ ನಂಗೆ ಗೊತ್ತಿಲ್ಲ ಈ ಸೆಂಚುರಿ ಬಂದಿರೋದು ನೇಪಾಳ ಮೇಲೆ ನೇಪಾಳದವ್ರದೇ ದಾಖಲೆ ಒಂದು ಬ್ರೇಕ್ ಆಗಿದೆ ಕುಶಾಲ್ ಮಲ್ಲಾ ಅಂತ ಆಂಗ್ಸೋ ಅಲ್ಲಿ ಏಷ್ಯನ್ ಗೇಮ್ಸು ರೀಸೆಂಟಾಗಿ ನಡೀತಲ್ಲ ಅದರಲ್ಲಿ ಮಾಂಗೋಲಿಯಾ ಮೇಲೆ ಒಡೆದಿದ್ದ ಸೆಂಚುರಿ ಅದು ಮೂವತ್ತ ಮೂರು ಬಾಲ್ ಸೆಂಚುರಿ ಸಾರಿ ಮೂವತ್ನಾಲ್ಕ್ ಬಾಲ್ ಸೆಂಚುರಿ ಇವರು ಆ ದಾಖಲೆನ ಇವಾಗ ಬ್ರೇಕ್ ಮಾಡಿದರೆ ಮೂವತ್ತ ಮೂರು ಬಾಲ್ಗೆ ಸೆಂಚುರಿ ಹೊಡೆಯೋದ್ರ ಮೂಲಕ ಕುಶಾಲ್ ಮಲ್ಲಾ ಅವರು ಡೇವಿಡ್ ಮಿಲ್ಲರ್ ಅವರ ದಾಖಲೆ ಜೊತೆಗೆ ರೋಹಿತ್ ಶರ್ಮಾ ಅವರ ದಾಖಲೆ ಮೂವತ್ತ್ ಐದು ಬಾಲ್ ಸೆಂಚುರಿ ಏನಿತ್ತು ಅದನ್ನ ಬ್ರೇಕ್ ಮಾಡಿದ್ರು ಒಂದೇ ಒಂದು ಬಾಲಿಂದ ಇಂದ ಇವತ್ತು ಅಟಾನ್ ಅವರು ಒಂದು ದಾಖಲೆ ಕ್ರಿಯೇಟ್ ಮಾಡಿದರೆ ನಿಜರ ದಾಖಲೆ ನಾನು ನನಗೆ ಏನಕ್ಕೆ ನಗಬೇಕು ಅಂತ ಅನ್ಸುತ್ತೆ ಬರೀ ಇಂಡಿಯನ್ಸ್ ಮಾಡಿದ್ರೆ ಅಥವಾ ಒಂದು ಹೆವಿ ಕಾಂಪಿಟೇಟಿವ್ ಸೈಡ್ ಮಾಡಿದ್ರೆ ಏನಕ್ಕೆ ನನಗೆ ಸ್ವಲ್ಪ ಇಲ್ಲ ಆಗಿರೋದು ದಾಖಲೆ ಅಂತ ಅನಿಸುತ್ತೆ ಈ ನೇಪಾಳ ಜೊತೆಗೆ ನಮೀಬಿಯಾ ಅವರು ಇವರು ಮಾಡಿದ್ರೆ ಯಾಕೆ ಅಸೋಸಿಯೇಟ್ ನೇಷನ್ ಗಳೆಲ್ಲ ಮಾಡಿದ್ರೆ ಆ ದಾಖಲೆ ಅಂತ ಕನ್ಸಿಡರೇಷನ್ ಬರೋದಿಲ್ಲ ನನಗೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ದಾಖಲೆ ಸ್ಕೋರ್ ಬೋರ್ಡ್ ಅಲ್ಲಿ ಸಾರಿ ಸ್ಕೋರ್ ಬೋರ್ಡ್ ಅಲ್ಲ ಸ್ಟ್ಯಾಟ್ಸ್ ಬೋರ್ಡ್ ಅಲ್ಲಿ ಬರುತ್ತೆ ಯಾರು ಫಾಸ್ಟೆಸ್ಟ್ ಸೆಂಚುರಿ ಟಿ ಟ್ವೆಂಟಿ ಇಷ್ಟರಲ್ಲಿ ಹೊಡೆದಿದ್ದಾರೆ ಅಂತ ಅಂದರೆ ಎಟಾನ್ ಅವರ ಹೆಸರೇ ಇವಾಗ ಫಸ್ಟಲ್ಲಿ ಬರೋದು ಟಿ ಟ್ವೆಂಟಿ ಇಷ್ಟಲ್ಲಿ ಐದನೇ ನಂಬರಲ್ಲಿ ಬ್ಯಾಟಿಂಗ್ ಆಡೋದಕ್ಕೆ ಅಂತ ಬರ್ತಾರೆ ನಮೀಬಿಯಾದ ಎಟಾನ್ ಅವರು ಸೊ ಇವರು ಹೊಡೆದಿದ್ದು ನೂರ ಒಂದು ರನ್ನು ಐವತ್ತ ಸಾರಿ ಮೂವತ್ತ ಆರು ಬಾಲಲ್ಲಿ ಅದರಲ್ಲಿ ಮೂವತ್ತ ಮೂರನೇ ಬಾಲ್ಗೇ ಇವರು ಸೆಂಚುರಿ ಕಂಪ್ಲೀಟ್ ಆಗುತ್ತೆ ಹನ್ನೊಂದು ಫೋರು ಎಂಟು ಸಿಕ್ಸರ್ಗಳು ಒಂಥರ ದಾಮ್ ಧೂಮ ರಚನಾ ಅಂತ ಹೇಳಬೇಕು ಟು ಪಾಯಿಂಟ್ ಫೈ ಸಿಕ್ಸ್ ಸ್ಟ್ರೈಕ್ ರೇಟಲ್ಲಿ ಆಡಿರುವಂಥದ್ದು ಇದನ್ನ ಅದೆಷ್ಟು ಜನ ಅಕ್ಸೆಪ್ಟ್ ಮಾಡ್ಕೊತೀರಾ ಅಕ್ಸೆಪ್ಟ್ ಮಾಡ್ಕೊಳಲ್ಲ ನನಗೆ ಗೊತ್ತಿಲ್ಲ ನೀವು ಇವಾಗಲೂ ಹೇಳ್ತೀರಾ ಡೇವಿಡ್ ಮಿಲ್ಲರ್ ಅವರ ಸೆಂಚುರಿ ಏನಿದೆ ಜೊತೆಗೆ ನಮ್ಮ ರೋಹಿತ್ ಶರ್ಮಾ ಅವರ ಸೆಂಚುರಿ ಏನಿದೆ ಡೇವಿಡ್ ಮಿಲ್ಲರ್ ಅವರ ಸೆಂಚುರಿ ಬಂದಿದ್ದು ಬಾಂಗ್ಲಾದೇಶದ ಮೇಲೆ ರೋಹಿತ್ ಶರ್ಮಾ ಅವರ ಸೆಂಚುರಿ ಬಂದಿದ್ದು ಶ್ರೀಲಂಕಾ ಮೇಲೆ ಇದನ್ನ ಅಕ್ಸೆಪ್ಟ್ ಮಾಡ್ಕೋಬೋದಪ್ಪ ನೋಡಪ್ಪ ಕಾಂಪಿಟೇಟಿವ್ ಸೈಡ್ ಮೇಲೆ ಆಡಿದ್ರೆ ಒಪ್ಕೊಂತೀವಿ ಯಾರ್ಯಾರ ಚಲಚಿದ್ರ ಮೇಲೆ ಆಡ್ಬಿಟ್ರೆ ಎಲ್ಲ ಒಪ್ಕೋಕಾಗಲ್ಲಮ್ಮ ಅಂತ ಹೇಳ್ಬೋದು ನೀವು ನೇಪಾಳ ನಡೆಯೋದು ಮಾಂಗೋಲಿಯಾ ಮೇಲೆ ಇನ್ಫ್ಯಾಕ್ಟ್ ನೇಪಾಳ ಕ್ರಿಕೆಟ್ ಸ್ವಲ್ಪ ಡೆವಲಪ್ ಆಗಿದೆ ರೀಸೆಂಟ್ ಆಗಿ ನೋಡಿರ್ತೀರ ಇವ್ರಿಗೆ ಕ್ರೆಡಿಟ್ ಕೊಡ್ಬೇಕು ನನ್ನ ಪ್ರಕಾರ ನಮೀಬಿಯಾದ ಪ್ಲೇಯರ್ಗೆ ಇನ್ನ ನಮೀಬಿಯಾ ಮಾಂಗೋಲಿಯ ಮೇಲೆ ಹೊಡೆದಿದ್ರಲ್ಲ ಕುಶಾಲ್ ಮಲ್ಲ ಹೊಡ್ದಿಲ್ಲ ಅದು ಬಿಡೋವರು ಏನೇನೋ ಆಗ್ತಿದ್ರೆ ಬಾಲ್ ಥ್ರೋ ಆಗ್ತಾ ಇದ್ರೆ ಫುಲ್ ಟಾಸ್ ಆಗಿದ್ರೆ ಎಲ್ಲೆಲ್ಲೋ ಆಗ್ತಾ ಇದ್ರೆ ಅಂತ ಹೇಳ್ಬೋದು ಆಯ್ತು ಬಟ್ ಆದರೂ ಕೂಡ ಅದನ್ನ ಇಂಟರ್ನ್ಯಾಷನಲ್ ಫಾರ್ಮೇಟ್ಗೆ ಕನ್ಸಿಡರ್ ಮಾಡ್ತಾರೆ ಯಾವುದೇ ಚಿಕ್ಕ ಲೀಗ್ ಅಂತ ಕನ್ಸಿಡರ್ ಮಾಡೋದಿಲ್ಲ ಗಣನೆಗಂತೂ ತಗೊಂಡೆ ತಗಂತಾರೆ ಇಂಟರ್ನ್ಯಾಷನಲ್ ಫಾರ್ಮೇಟ್ ಅಂತ ಸೊ ಈ ಒಂದು ರೆಕಾರ್ಡ್ ಏನಾಗಿದೆ ಮೂವತ್ತ್ ಮೂರು ಬಾಲ್ ಸೆಂಚುರಿ ಎಂಟು ಸಿಕ್ಸ್ ಜೊತೆಗೆ ಹನ್ನೊಂದು ಫೋರ್ ಹೊಡೆದಿದಾರಲ್ಲ ನಿಮಗೆ ಏನು ಅನ್ಸಿದೆ ಇದು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ಗುರು ಇದನ್ನ ರೆಕಾರ್ಡ್ ಅಂತ ಆಕ್ಸೆಪ್ಟ್ ಆಗ್ತಿದೆ ನಿಮ್ಮ ಕೈಲಿ ಆಗ್ತಾ ಇಲ್ವಾ ರೆಕಾರ್ಡ್ ಇಸ್ ರೆಕಾರ್ಡ್ ಅಷ್ಟೇನೆ ಗುರು ಅದು ಯಾರ ಮೇಲೆ ಆಡಲಿ ಮಾಂಗೋಲಿಯಾ ಮೇಲಾದರೂ ಆಡ್ಕೊಳ್ಳಿ ನೇಪಾಲ್ ಮೇ ಮೇಲೆ ಮೇಲಾದರೂ ಆಡ್ಕೊಳ್ಳಿ ಒಟ್ಟಲ್ಲಿ ನಮಿಬಿಯಾ ಪ್ಲೇಯರಿಗೆ ಕ್ರೆಡಿಟ್ ಕೊಡಲೇಬೇಕು ಮಸ್ತಾಗಿ ಆಡಿದರೆ ಈ ಟಿ ಟ್ವೆಂಟಿ ಅಲ್ಲಿ ನಮೀಬಿಯಾ ಕ್ರಿಕೆಟ್ ಕೂಡ ಡೆವಲಪ್ ಆಗಿದೆ ನಮಿಬಿಯಾದವರು ಎಷ್ಟು ಬಂದ್ಬಿಡ್ತಲ್ಲ ಗುರು ಅಸೋಸಿಯೇಟ್ ನೇಷನ್ ಪ್ಲೇಯರ್ಸ್ಗಳ ಹೆಸರು ಬರ್ತಾಯ್ತಲ್ಲ ಈ ಟಾಪ್ ಲಿಸ್ಟಲ್ಲಿ ನಮಗೆ ನಿಜವಾಗೂ ಭಯ ಆಗ್ತಾಯ್ತಾ ಗುರು ಮೈನ್ ಕಂಟ್ರಿಗಳು ಇಷ್ಟು ದಿನ ಕುಶಾಲ್ ಮಲ್ಲ ನೇಪಾಳ್ ಪ್ಲೇಯರ್ದಿತ್ತು ಇವಾಗ ನಮೀ ಬಂದಿದೆ ಎಲ್ಲ ನಾವೆಲ್ಲ ಏನು ಮೈನ್ ಕಂಟ್ರಿಗಳೆಲ್ಲ ಏನು ಮಾಡ್ತಾ ಇದ್ದೀವಿ ಅಂತ ಗೊತ್ತಿಲ್ಲ ನನಗೆ ಬಿಡಿ ಹೋಗಲಿ ಜಾಸ್ತಿ ಮಾತಾಡಿದ್ರು ಬಗ್ಗೆ ಏನು ಪ್ರಯೋಜನ ಇಲ್ಲ ನಾವಂತೂ ಅಂತೂ ಹೊಡೆಯೋಕ್ಕಾಗೋದಿಲ್ಲ ಯಾಕಂದರೆ ನಾವು ಆಡೋದೇವಿ ಈ ಕಾಂಪಿಟೇಟಿವ್ ಸೈಡ್ ಮೇಲೆ ಇವ್ರು ಹೊಡೆದಿರೋದಂತ ಆಕ್ಸೆಪ್ಟ್ ಮಾಡ್ಕೋಬೇಕು ಅಷ್ಟೇ ಸಿಗೋಣ ಮುಂದಿನ ವೀಡ್ಯೋದಲ್ಲಿ ಉಬಾ